ಯಾರಿದ್ರೆ ಧಮಕಿ ಹಾಕ್ಲಿ? ನಾನು ಇಲ್ಲಿ ಕ್ವಾಲಿಟಿ ವರ್ಕ್ ಮಾಡ್ತಕ್ಕಂಥದ್ದಕ್ಕೆ ಡೈರೆಕ್ಷನ್ ಕೊಟ್ಟಿರ್ತಕ್ಕಂಥದ್ದು, ಅಂಡರ್ ಕ್ವಾಲಿಟಿ ವರ್ಕ್ ಮಾಡಿದ್ದೆ, ಅವ್ರ ಮೇಲೆ ಆ್ಯಕ್ಷನ್ ತಗೊಳಕ್ಕೆ ಹೇಳಿದ್ದೀನಿ. ಇವತ್ತು ಚನ್ನಪಟ್ಟಣದಲ್ಲಿರಲಿ, ರಾಮನಗರದಲ್ಲಿರಲಿ, ನಗರೋತ್ಥಾನ ವರ್ಕ್ನಲ್ಲೂ ಏನು ಕಳಪೆ ಕಾಮಗಾರಿ ಮಾಡಿರ್ತಕ್ಕಂಥದ್ದೇನಿದೆ, ಸರ್ಕಾರದ ದುಡ್ಡು ಹಡ್ಬಿಟ್ಟು ದುಡ್ಡಲ್ಲ. ನನಗೆ ಬೇಕಾಗಿರೋದು ಕ್ವಾಲಿಟಿ ವರ್ಕು. ಕ್ವಾಲಿಟಿ ವರ್ಕ್ ಮಾಡದೇ ಇರತಕ್ಕಂಥ ಯಾವನೇ ಕಾಂಟ್ರಾಕ್ಟರ್ ಇರಲಿ, ಅವ್ರ ಮೇಲೆ ಆ್ಯಕ್ಷನ್ ತಗೊಳಕ್ಕೆ ಹೇಳಿರ್ತಕ್ಕಂಥ ಸತ್ಯ ಅವ್ರಿಗೆ ಆಗಬಿಡಕ್ಕಾಗುತ್ತೆ. ನಾನು ಎಲ್ಲಿ ಕುಸಿತ ಇದೆ ಸದ್ಯ ಬಿಜೆಪಿ ಪಕ್ಷ ನೋಡ್ಕೊಳ್ಳೋಕೆ ಕೇಳಿ, ಬಿಜೆಪಿ ಪಕ್ಷ ಏನಾಯ್ತದೆ ಮುಂದಕ್ಕೆ ಅದು ನೋಡ್ಕೊಳ್ಳೋಕೆ ಕೇಳಿ. ನನ್ನ ಪಕ್ಷದ ಚಿಂತೆ ಇವ್ರಿಗೆ ಯಾಕೆ? ಸ್ವಾಮಿ 12 ವರ್ಷದಿಂದ ಕುಮಾರಸ್ವಾಮಿ ದುಡಿಮೆಗೆ ಜನ ಊಟ ಹಾಕಿರೋದು, ಈಗ ದೇವೇಗೌಡರನ್ನ ಒಪ್ಕೊಳ್ಳೋದು ಒಂದು ಭಾಗ. ದೇವೇಗೌಡರ ಹೆಸರಲ್ಲಿ ಪಕ್ಷ ಉಳಿದಿದೆ, ದೇವೇಗೌಡರು ಉಳಿಸಿರ್ತಕ್ಕಂಥ ಈ ಪಕ್ಷ ಉಳಿಸ್ತಕ್ಕಂಥದ್ರಲ್ಲಿ ಅವ್ರ ಮಗನಾಗಿ ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ. ನಾನು ಇವ್ರ ಸರ್ಟಿಫಿಕೇಟ್ ತಗೋಬೇಕಾ? ರಾಜ್ಯದ ಜನ ಸರ್ಟಿಫಿಕೇಟ್ ಕೊಡ್ತಾರೆ, ಬನ್ನಿ ಮುಂದಿನ. ಅದು ಮಾಮೂಲಿ ನಡೀತಾ ಇದೆ. ಈಗ ಬರೀ ಇದು ಇದು ಒಂದು ಕಡೆ, ಒಂದು ಜಿಲ್ಲೆದ, ಕೋಲಾರ ಜಿಲ್ಲೆದ, ಇಡೀ ರಾಜ್ಯದಲ್ಲಿ ನಡೀತಿರೋದೇ ಪರ್ಸೆಂಟೇಜ್ ಮೇಲೆ ಅಲ್ವೇ? ಬೀದಿ ಬೀದಿ ನಡೀತಿದೆ. ಎಷ್ಟು ಕೊಟ್ಟು ಏನು ಮಾಡ್ತೀರಿ? ಈಗ ನಾನು ಅದಕ್ಕೆ ಹೇಳಿದ್ದು, ನೆನ್ನೆಯ ದಿನ ಪ್ರಧಾನಮಂತ್ರಿಗಳು ಇಲ್ಲೇನು ಬರ್ತಾ ಇದ್ದಾರೆ ಮಂಗಳೂರಿಗೆ, ನಾಡಿದ್ದು ಯಾವುದೋ ಒಂದು ಕಾರ್ಯಕ್ರಮಕ್ಕೆ, ಅವರಿಗೆ ನಾನು ಮೊನ್ನೆ ರಾಷ್ಟ್ರಧ್ವಜ ಆರಿಸ್ಬೇಕಾದ್ರೆ ಕೆಂಪುಕೋಟೆ ಮೇಲೆ ಭಾಷಣ ಮಾಡಿದ್ರು. ಭ್ರಷ್ಟಾಚಾರ ಈ ದೇಶಕ್ಕೆ ಒಂದು ಪಿಡುಗು, ಇದನ್ನು ಸಂಪೂರ್ಣ ನಿರ್ಮೂಲ ಮಾಡೋದೇ ನನ್ನ ಜವಾಬ್ದಾರಿ ಅಂತಕ್ಕಂಥ ಒಂದು ಭಾಷಣ ಮಾಡಿದ್ದು ಕೇಳಿದೆ. ಇಲ್ಲಿ ಪ್ರತಿನಿತ್ಯ ಬೀದಿ ಬೀದಿ ಒಳಗೆ 40%ದು ನೀವೇ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದೀರಲ್ಲ. ಈಗ ಈ 40% ನರೇಂದ್ರ ಮೋದಿಯವ್ರಿಗೆ ಹೋಗಿಲ್ವ? ಇನ್ನೂ ವಿಷಯ ಇದು. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.